ಸದ್ಯ ಬ್ರೇಕಿಂಗ್ ನ್ಯೂಸ್ ಒಂದು ಲಭ್ಯ ಆಗ್ತಾ ಇದೆ. ಎರಡು ಡಿಸಿಎಂ ಹುದ್ದೆ ಕೊಡಲಿ ಅಂತ ಮಾಜಿ ಸಚಿವ ಎಂ ಬಿ ಪಾಟೀಲ್ ಹೇಳಿಕೆಯನ್ನು ನೀಡಿದ್ದಾರೆ. ಎರಡು ಡಿಸಿಎಂ ಹುದ್ದೆ ಕೊಡಲೇಬೇಕು, ದಕ್ಷಿಣಕ್ಕೆ ಒಂದು ಉತ್ತರಕ್ಕೆ ಒಂದು ಡಿಸಿಎಂ ಹುದ್ದೆ ಕೊಡಲಿ, ಆಗ ಯಾವುದೇ ತಾರತಮ್ಯ ಬರೋದಿಲ್ಲ ಅಂತ ಬೆಂಗಳೂರಿನಲ್ಲಿ ಮಾಜಿ ಸಚಿವ ಎಂ ಬಿ ಪಾಟೀಲ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. 78 ಶಾಸಕರು ಸಚಿವ ಸ್ಥಾನದ ಆಕಾಂಕ್ಷಿಗಳೇ ಆಗಿದ್ದಾರೆ. ಈ ಬಗ್ಗೆ ಹೈಕಮಾಂಡ್ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ, ಜಾತಿ ಸಮುದಾಯ ಹಿರಿತನ ಎಲ್ಲವನ್ನ ನೋಡುತ್ತದೆ, ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಎಂದು ಎಂ ಬಿ ಪಾಟೀಲ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಚುನಾವಣೆ ಸಲುವಾಗಿ ಅಷ್ಟೇ ಇದ್ದಿದ್ರಲ್ಲ, ಅದು ಮುಂದೆ ಹೋಗ್ತದೆ ಬೇರೆ ತರ ಇದು. ಮತ್ತೆ ನಾವು ಜಾಮದಾರ್ ಅವರೆಲ್ಲರೂ ಅದನ್ನ ಜನರಿಗೆ ತಿಳಿಯುವಂತದ್ದು ಮಾಡ್ತೀವಿ. ಇನ್ನು ಬಹಳಷ್ಟು ಅರ್ಥ ಆಗಿಲ್ಲ, ಅದು ಪೆನಿಟ್ರೇಟ್ ಆಗಿಲ್ಲ, ಇನ್ನು ಬಹಳಷ್ಟು ಜನಕ್ಕೆ ಕನ್ಫ್ಯೂಷನ್ ಏನೋ ಕ್ಲಿಯರ್ ಆಗಿಲ್ಲ. ಅದನ್ನ ಮಾಡ್ತೀವಿ, ಅದು ರಾಜಕೀಯಕ್ಕೆ ಸಂಬಂಧ ಇಲ್ಲ, ದಟ್ ಸಪ್ರೇಟ್. ಈಗಾದ್ರೂ ಬಿಟ್ಬಿಡಿ, ಅಲ್ಲ ಚುನಾವಣೆ ಸಲ ಮಾಡ್ತಾ ಅಂತಿದ್ರಲ್ಲ, ಈಗ ಮಾಡು ಚುನಾವಣೆಗೆ, ಇನ್ನು ಮುಂದೆ ಮಾಡು ಚುನಾವಣೆಗೆ, ಇನ್ನು ಮುಂದೆ ಮುಂದುವರಿತದೆ, ಮುಂದುವರೆದ ಏನೋ ಚುನಾವಣೆ ಮುಗಿದ ಮೇಲೆ ಬಂದಾಗ್ತದೆ ಅಂತ ಹೇಳ್ತಿದ್ರಿ. ಸರ್, ಒಂದು ಪ್ರತ್ಯೇಕ ಲಿಂಗಾಯತದ ಮೂಲಕ್ಕೆ ಏನು ಹೋರಾಟ ಮಾಡ್ತಾರಲ್ಲ, ಅವರು ತಪ್ಪು ಮಾಡಿ ಇವತ್ತು ಪ್ರಾಯಶ್ಚಿತ ಅನ್ಭವಿಸಿದ್ದಾರೆ. ಈಗ ಎಂ ಪಿ ಪಡೆದ ಆಶ್ ಬಂದಿಲ್ವಾ? ಅದು ವಿನಯ್ ಕುಲಕರ್ಣಿ ಶಾಂತಕ ಸುಟ್ಟಿದ್ದ ಅದಕ್ಕೆ ಅದು ಕೇಳ್ತೀವಿ. ಎಂ ಪಿ ಪಡೆದ ಆಶ್ ಬಂದ ಮಲ್ಲಿಕಾರ್ಜುನ್ ಸೋಲಿಲ್ಲ. ಎರಡು ಎಕ್ಸಾಂಪಲ್ ಕೊಡ್ತೀನಿ. ಎಂ ಪಿ ಪಡೆದ 3000 ನೀಡಿದ ಆಶ್ ಪಂಚಪೀಠಗಳ ವಿರೋಧ ಮಾಡಿದ್ರು ಕೂಡ ಬಂದು ಬಂದಿ ನಾನು ಮತಕ್ಷದಲ್ಲಿ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡುವುದಕ್ಕೆ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ನಂದಿನಿ. ನಂದಿನಿ, ಎರಡು ಡಿಸಿಎಂ ಹುದ್ದೆ ವಿಚಾರಕ್ಕೆ ಸಂಬಂಧ ಮಾಜಿ ಸಚಿವ ಎಂ ಬಿ ಪಾಟೀಲ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ, ಏನ್ ಹೇಳಿದ್ದಾರೆ ಅವರು? ರಾಜ್ಯ ರಾಜಕೀಯದಲ್ಲೇ ಜೆಡಿಎಸ್ ಹಾಗೂ ಕಾಂಗ್ರೆಸ್ ಈಗ ಮೈತ್ರಿ ಸರ್ಕಾರ ರಚನೆಗೆ ಮುಂದಾಗಿದೆ. ನವ್ಯ, ಇನ್ನೇನು ನಾಳೆಯಷ್ಟೇ ಕುಮಾರಸ್ವಾಮಿ ಸಿಎಂ ಆಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ. ಈ ನಿಟ್ಟಿನಲ್ಲಿ ಎರಡೂ ಪಕ್ಷಗಳ ನಾಯಕರು ತಮ್ಮ ಜಾತಿ ಸಮುದಾಯಗಳ ಆಧಾರದ ಮೇಲೆ ಹಾಗೂ 2018 ವಿಧಾನಸಭಾ ಚುನಾವಣಾ ಫಲಿತಾಂಶದ ಆಧಾರದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಜನಪ್ರತಿನಿಧಿಗಳು ಗೆದ್ದು ಬಂದಿರುವಂತಹ ಲಿಂಗಾಯತ ಸಮುದಾಯಕ್ಕೆ ಡಿಸಿಎಂ ಸ್ಥಾನವನ್ನ ನೀಡಿ ಅಂತೇಳಿ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಇವತ್ತು ಬೆಂಗಳೂರಿನಲ್ಲಿ ಅವರ ನಿವಾಸದಲ್ಲಿ ಮಾತನಾಡಿದಂತಹ ಮಾಜಿ ಸಚಿವ ಎಂ ಬಿ ಪಾಟೀಲ್, ಸುಮಾರು 47 ಮಂದಿ ನಾವು ಲಿಂಗಾಯತರು ವೀರಶೈವರು ಗೆದ್ದಿದ್ದೇವೆ, ಹಾಗಾಗಿ ಉತ್ತರ ಕರ್ನಾಟಕ ಹಾಗೂ ದಕ್ಷಿಣ ಕರ್ನಾಟಕ ಎರಡನ್ನೂ ಸಮಾನವಾಗಿ ನೋಡೋದಾದ್ರೆ ಆ ಭಾಗದ ನಾಯಕರಿಗಾಗಿ ಒಂದು ಸಚಿವ ಡಿಸಿಎಂ ಸ್ಥಾನವನ್ನ ನೀಡಿ ಎನ್ನುವಂತಹ ಬೇಡಿಕೆಯನ್ನ ಇಟ್ಟಿದ್ದಾರೆ. ಶಾಮನೂರು ಶಿವಶಂಕರಪ್ಪ ಆಗಿರ್ಬೋದು, ಇಲ್ಲ ಎಂ ಬಿ ಪಾಟೀಲ್ ಆಗಿರ್ಬೋದು, ಯಾರಾದ್ರೂ ಸಹಿ, ಆದ್ರೆ ಯಾರಿಗಾದ್ರೂ ಒಬ್ರಿಗಾದ್ರೂ ಡಿಸಿಎಂ ಸ್ಥಾನ ನೀಡಬೇಕು, ಆಗ ಉತ್ತರ ಕರ್ನಾಟಕ ಭಾಗದ ಜನರಿಗೆ ಹಾಗೂ ಸಮುದಾಯಕ್ಕೆ ಒಳ್ಳೆಯ ಸಂದೇಶ ರವಾನೆಯಾಗುತ್ತೆ, ಮತ ಹಚ್ಚಿದ ಮತದಾನ ಪ್ರಭುವಿಗೆ ಧನ್ಯವಾದ ಸಲ್ಲಿಸಿದಂತಾಗುತ್ತೆ ಎನ್ನುವಂತಹ ಬೇಡಿಕೆಯನ್ನ ಇವತ್ತು ಮುಂದಿಟ್ಟಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಿದೆ ನವ್ಯ, ನಾಳೆಯಷ್ಟೇ ಪ್ರಮಾಣ ವಚನ ಸ್ವೀಕಾರದ ಕಾರ್ಯಕ್ರಮದಲ್ಲಿ ಯಾವ್ಯಾವ ಸಚಿವರಿಗೆ ಯಾವ್ಯಾವ ಪೋಟಿಯೋ ಪೋಲಿಯೋ ಕೊಡಬೇಕು ಅನ್ನೋದ್ರ ಬಗ್ಗೆ ಇವಾಗ ಸಂಜೆ ಮಹತ್ವದ ಸಭೆ ನಡೆಯುತ್ತಿದೆ. ಮಾಜಿ ಸಿಎಂ ಸಿದ್ದರಾಮಯ್ಯ, ಕುಮಾರಸ್ವಾಮಿ ಹಾಗೂ ಎರಡೂ ಉಭಯ ನಾಯಕರುಗಳು ಕುರಿತು ಈ ಸಭೆಯನ್ನು ನಡೆಸಲಿದ್ದಾರೆ. ಡಿ ಕೆ ಶಿವಕುಮಾರ್ ಸಹ ಈ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಹಾಗಾಗಿ ಈ ಸಭೆಯ ಪ್ರಮುಖ ನಿರ್ಧಾರಗಳಲ್ಲಿ ಪ್ರಭಾವ ಬೀರಲಿ ಎಂದೇ ಇವತ್ತು ಎಂ ಬಿ ಪಾಟೀಲ್ ಅವರು ಸುದ್ದಿಗೋಷ್ಠಿಯನ್ನ ಮಾಡಿ ತಮ್ಮ ಅಭಿಪ್ರಾಯವನ್ನ ಹೊರಹಾಕಿದ್ದಾರೆ. ನವ್ಯ, ಧನ್ಯವಾದ ನಂದಿನಿ, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.